ವೀಕ್ಷಕರಿಗೆಲ್ಲ ನಮಸ್ಕಾರ. ಬನ್ನಿ ಸ್ನೇಹಿತರೆ, ಕೆಲವೊಂದು ನಾನೇ ಸ್ವರಚನೆ ಮಾಡಿದಂತಹ ಸೊಗಸಾದಂತಹ ಹಳ್ಳಿಯ ಉಡುಪುಗಳನ್ನು ನೋಡ್ಕೊಂಬರೋಣ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ? ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೆಯ ಉಡುಪು, ಬೆಳ್ಳನ ಮೂಲಂಗಿ, ಕೆಂಪನ ಗಜ್ಜರಿ, ನೀರು ಸೌತೆಕಾಯಿ, ಗಟ್ಟನ ಮೊಸರು, ಪಲ್ಲಂಗ ಮ್ಯಾ ಕುಂತು ಪಚಡಿ ಮಾಡ್ತಾರೆ ರಾಯರು. ಇನ್ನು ಎರಡನೇ ಉಡುಪು ಹೇಗಿದೆ ಅಂತ ನೋಡೋಣ. ಹಸಿ ಉಳ್ಳಾಗಡ್ಡಿ, ಹೊಸ ಮೋಟರ್ ಗಾಡಿ, ದಾಡಿ ಬಿಟ್ಕೊಂಡು ಗಾಡಿ ಮ್ಯಾಗ ಕುಂತು ಮೋಡಿ ಮಾಡ್ತಾನ ರಾಯರು. ಇನ್ನು ಮೂರನೇ ಉಡುಪನ್ನು ನೋಡೋಣ. ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ, ಬೆಳ್ಳನೆ ಕೆನೆ ಮೊಸರು, ಎಣ್ಣೆಗಾಯಿ ಪಲ್ಯ, ಕೆಂಪು ಮೆಣಸಿನಕಾಯಿ ಚಟ್ನಿ, ಗುರೆಳ್ಳ ಹಿಂಡಿ, ಬಾಡಿಸ್ಕೊಳಕ್ಕೆ ಮೂಲಂಗಿ, ಶೇಂಗಾ ಹೋಳಿಗೆ, ಘಮ್ಮನೆ ತುಪ್ಪ, ಗಪ್ಪನ ತಿಂದು ಹೊಲದಾಗ ಗಡದುಂಬಾರ ನಿದ್ದೆ ಮಾಡ್ತಾರ ರಾಯರು. ನೀವು ಎಲ್ಲೇ ತೋಟಕ್ಕೆ ಹೋದರೆ ನಿಮಗೆ ಅವಾಗ ಒಡಪು ಹಾಕಿ ಹೇಳಲಿಕ್ಕೆ ಇದು ಬಹಳ ಸೂಕ್ತವಾದಂಥ ಒಡಪು ಅಂತ ನಾವು ಹೇಳ್ಬೋದು. ಇನ್ನು ನಾಲ್ಕನೇ ಒಡಪು ಯಾವ ರೀತಿ ಇದೆ ಅಂತ ನೋಡೋಣ. ತಲೆ ಮೇಲೆ ರುಂಬಾಲ, ಕೈಯಾಗ ಬಾರ್ಕೋಲ, ಮುಂಗೈಗೆ ಬೆಳ್ಳಿ ಕಡಿ, ಆಳು ಹಿಡ್ದಾನ ಕೊಡಿ, ಹೊಲಕ್ಕೆ ಹೋಗೋಣ ನಡಿ, ಅವು ಬರ್ತಾಳ ತಡಿ ಎಂದು ರಾಯರು ಮಾಡ್ತಾರೆ ಗಡಿಬಿಡಿ ಗಡಿಬಿಡಿ. ಇನ್ನು ಐದನೇ ಒಡಪು, ಕೊನೆಯ ಒಡಪು ಯಾವ ರೀತಿ ಇದೆ ಅಂತ ನೋಡೋಣ. ಚಿಗುರು ಮೀಸಿ ಚೆಲುವ, ಕೊರಳಾಗ ಹುಲಿ ಉಗುರ, ಅವನು ಬಹಳ ಸುಂದರ, ಹತ್ತು ಬೆರಳಿಗೆ ಉಂಗುರ, ರಾಯ ಸಾರ್ತಾನ ಡಂಗುರ, ಅವಳೇ ನನ್ನ ಹೆಂಡಿರ ಎಂದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಡಪುಗಳು ಹೇಗೆ ಇದಾವೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಒಂದು ಮುಂದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.